ಪ್ರಗತಿ ಪರಿಶೀಲನೆಯ ಸಭೆಗೆ ತುಮಕೂರಿಗೆ ಬಂದಿದ್ದೀನಿ. ಜಿಲ್ಲೆಯ ಪ್ರಗತಿ ಪರಿಶೀಲನೆ ಮಾರ್ಚ್ ಎಂಡ್ ಆಗ್ತಾ ಇದ್ದಾವೆ, ಇಯರ್ ಎಂಡ್ ಆಗ್ತಾ ಇದೆ. ಯಾವ ಹಣ ಲ್ಯಾಪ್ಸ್ ಆಗುತ್ತಾ ಏನಾಗುತ್ತೆ ಚರ್ಚೆ ಮಾಡಿ ನಾನು ಮತ್ತು ನಮ್ಮ ಎಮ್ ಎಲ್ ಎಗಳೆಲ್ಲರೂ ಕೂಡ ಸೇರ್ತಾ ಇದ್ದೀವಿ, ಚರ್ಚೆ ಮಾಡಿ ಅಧಿಕಾರಿಗಳಿಗೆ ನಿರ್ದೇಶನ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಸರ್, ಈ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ತೀರ್ಮಾನಕ್ಕೆ ಬರ್ತಾ ಇದೆ ಮತ್ತು ಅಲ್ಲಿಂದ ಲಿಫ್ಟ್ ಮಾಡುವಂಥ ಕೆಲಸ ಚರ್ಚೆ ಮಾಡ್ತೀವಿ. ರಾಜ್ಯದ ಮಕ್ಕಳಿಗೆ ಬಹಳ ಅನ್ಯಾಯ ಆಗ್ತದೆ ಸರ್. ಅದನ್ನ ಸಂಬಂಧಪಟ್ಟಂತ ಮಿನಿಸ್ಟರ್ ಸರ್ಕಾರದ ಭಾಗವಾಗಿ ನನಗೆ ಮಾಹಿತಿ ತರಿಸಿದ್ರು, ತೀರ ಮಾಹಿತಿ. ಅಲ್ಲ ಸರ್, 90% ಪಡೆದ್ರು ಕೂಡ ರಾಜ್ಯದ ವಿದ್ಯಾರ್ಥಿಗಳಿಗೆ ಈ ಬಗ್ಗೆ ಅನೇಕ ಚರ್ಚೆಗಳು ನಡೀತಾ ಇದೆ. ನೀವು ನೋಡಿದ್ದೀರಿ, ಯಾಕೆ ಅಲ್ಲಿಗೆ ಹೋಗಿ ಮೆಡಿಕಲ್ ಮಾಡಿದ್ರು, ಇಲ್ಲಿ ಯಾಕೆ ಸಿಗ್ತಾ ಇಲ್ಲ ಅನ್ನೋಂಥದ್ರ ಮೇಲೆ ಅದನ್ನು ಸೆಂಟ್ರಲ್ ಗೌರ್ಮೆಂಟ್ ಚರ್ಚೆ ಮಾಡುತ್ತೆ, ಅದು ಸೆಂಟ್ರಲ್ ಗೌರ್ಮೆಂಟ್ ತೀರ್ಮಾನ ತಗೊಳುತ್ತೆ. ಸರ್, ಬಜೆಟ್ನಲ್ಲಿ ಬರಬೇಕು ಹೇಳಿಲ್ಲ, ನಿಮ್ಗೆ ಗೊತ್ತಿದೆ ಅದು ರೆಟ್ರಾಸ್ಪೆಕ್ಟಿವ್ ಆಗಿ ತೊಗೊಳ್ಲಿಲ್ಲ. 16ನೇ ಇಸ್ವಿನಲ್ಲಿ ಅಂಬೇಡ್ಕರ್ ವರದಿ ಕೊಟ್ಟಾಗ ಅವತ್ತಿನಿಂದ ಮುಂದೆ ತಗೊಂಡ್ರು, ರೆಟ್ರಾಸ್ಪೆಕ್ಟಿವ್ ಅಂತೇಳಿ ಹೇಳಿ ಕೊಡಲಿಲ್ಲ ಜಾರಿಗೆ. ಅವತ್ತಿನ ಸರ್ಕಾರ ರೆಟ್ರಾಸ್ಪೆಕ್ಟಿವ್ ಕೊಟ್ಟಿದ್ರೆ ತೊಡಕಿರ್ತಿರ್ಲಿಲ್ಲ. ಇವತ್ತೇನಾಗಿದೆ, ಈಗ ಜಾಯಿನ್ ಆದಂಥವ್ರಿಗೆ ಆಮೇಲೆ ಜಾಯಿನ್ ಆದಂಥವ್ರಿಗೆಲ್ಲರೂ ಕೂಡ ಇದ್ರ ಬೆನಿಫಿಟ್ ಸಿಕ್ತು. ಭಾಳ ಹಿಂದಿನ ಹಿರಿಯ ಯಾರು ಸರ್ವಿಸ್ನಲ್ಲಿ ಇದ್ದರು ಅವ್ರಿಗೆ ಸ್ವಲ್ಪ ತೊಂದರೆ ಆಗಿದೆ, ಅವರಿಗೆ ಅದನ್ನು ಮ್ಯಾಚ್ ಮಾಡಲಿಕ್ಕೋಸ್ಕರ ಅನೇಕ ಅಲೋಯೆನ್ಸ್ಗಳನ್ನು ಈಗಾಗಲೇ ಕೊಡ್ತಾ ಇದ್ದೀವಿ ಪೊಲೀಸ್ ಇಲಾಖೆಯಿಂದ. ಮತ್ತು ಈ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಫರಾಸ್ನವ್ರ ಜೊತೆಗೆ. ಮತ್ತು ಒಂದು ಪೊಲೀಸರ ವೈಫಲ್ಯತೆ ಜನ ಹೇಳ್ತಾರೆ ಸಹಜ, ಗೊತ್ತಿಲ್ಲ ಗೊತ್ತಿಲ್ಲ, ಅದನ್ನು ನೋಡ್ತಾ ಇದ್ದೀವಿ. ನೋಡ್ರಿ, ನಾನು 100,000 ಜನ ಪೊಲೀಸರು ಇದ್ದಾರೆ, ಅವ್ರು ಯಾರನ್ನೂ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಬಿಟ್ಕೊಡೋದು ಹಿಡಿಯೋದು ಅಂತ ಹೇಳಿ ಬರೋದಿಲ್ಲ. ಅನ್ಯಾಯ ಮಾಡಿದ್ರು ಪೊಲೀಸರೇನು, ನೀವೇನು? ಸಾಮಾನ್ಯ ಜನಕ್ಕೆ ಒಂದು ಕಾಯ್ದೆ, ಪೊಲೀಸರಿಗೆ ಒಂದು ಕಾಯ್ದೆ, ನನಗೆ ಗೃಹ ಸಚಿವನಿಗೆ ಒಂದು ಕಾಯ್ದೆ, ಎಲ್ರಿಗೂ ಒಂದೇ ಕಾಯ್ದೆ. ಯಾರು ತಪ್ಪು ಮಾಡಿದ್ರು ತಪ್ಪು ಅಂತ ಹೇಳಬೇಕು, ಸರಿ ಮಾಡಿದ್ರೆ ನಾವು ಬೆಂತ ಇಟ್ಬಿಡೋದು, ಸರಿ ಮಾಡಿದ್ದೀರಿ ಅಂತ ಹೇಳಿ ಅವ್ರಿಗೆ ಆಕಸ್ಮಿಕ ತೊಂದರೆ ಆಗ್ತಾ ಇದ್ರೆ ರಕ್ಷಣೆ ಕೊಡಬೇಕು. ಆ ಕೆಲಸ ನಾನು ಮಾಡ್ತಾ ಇದ್ದೀನಿ, ಪೊಲೀಸರ ಬಿಟ್ಕೊಡ್ಬೇಕು. ಸರ್, ಈಗ ನಿನ್ನೆ ಮೊನ್ನೆವರೆಗೆ ಅರೆಸ್ಟ್ ಮಾಡುವಂಥದ್ದು ಶಾಂತಿ ಮಾಡುವಂಥದ್ದು ಆಗಿದೆ, ತನಿಖೆ ಪ್ರಾರಂಭ ಮಾಡಿದೆ.